ప్రసిద్ధులు ప్రసిద్ధులు సంస్థల నుంచే నన్న ఫ్యామిలీ బర్డ్ స్కూల్ అండ్ బర్డ్ ఫ్యాన్ నుంచి అందరికీ స్వాగతం. ఈ వీడియో ಎಲ್ಲ ಸ್ನೇಹಿತರಿಗೂ ಒಂದು ಆಸೆ ಇರುತ್ತೆ ರೋಬಾಟ್ಸ್ನ ಸಾಕಬೇಕು ಮತ್ತು ಸಿಂಪಲ್ಸ್ನ ಸಾಕಬೇಕು ಅದರಿಂದ ಬಿಲ್ಡ್ ಮಾಡಬೇಕು ಅಂತ. ಇದಕ್ಕೋಸ್ಕರ ನಾನು ಇವರು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಸೈಜ್ ಸೈಜ್ ಎಷ್ಟಿರುತ್ತೆ, ಈ ಪೇಜ್ನ ಯಾವ ಥರ ಮಾಡಬೇಕಂತ ಹೇಳ್ತೀನಿ. ಈ ಪೇಜ್ನ ಈ ಸುತ್ತಳತೆ ಈ ಅಂದರೆ ಈ ಥರ ಉದ್ದ ಹಿಡಿಬೇಕಂದ್ರೆ ಈ ಥರ ಉದ್ದ 12 ಅಡಿ ಇದೆ ಮತ್ತು ಈ ಥರ ಎತ್ತರ ಹಿಂದಿನ ಎತ್ತರ 6 ಅಡಿ ಇದೆ, ಹಿಂದಿನ ಎತ್ತರ 7 ಅಡಿ ಇದೆ. ಯಾಕಂದರೆ ನೀರು ಮಳೆ ನೀರು ಬಂದ ತಕ್ಷಣ ಅಲ್ಲಿ ಕುತ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ನಾನು ವಾಟರ್ ಕೊಟ್ಟಿದ್ದೀನಿ ಈ ಕಡೆ ನೀರು ಹರಿದೋಗ್ಲಿ ಅಂತ. ಮತ್ತು ಈ ಥರ ಅದೆಲ್ಲ ಏನಿದೆ ಈ ಥರ ಈ ಥರ 4 ಅಡಿ ಅಗಲ ಇದೆ. ಇದು ನಾನು ಮಾಡಿರೋ ಒಂದು ಖರ್ಚು ನಾನು ಹೆಚ್ಚಾಗಿ ಹೇಳ್ತೀನಿ. ನಾನು ಮಾಡಿದ್ದು ಹೆಂಗೆ ಅಂದರೆ ನಾನು ಈ ಥರದ ಅಂಗಲ್ನ ಹೊಡ್ಕಾಂಗಡಿ ಅಂದರೆ ಬಿಸಿಲು ಅಂಗಡಿಯಲ್ಲಿ ಈ ಥರದ ಅಂಗಲ್ನ ತೊಗೊಂಬಂದೆ. ಈ ಅಂಗಲ್ನ ಸೈಜ್ ಕಟ್ ಮಾಡಿಕೊಂಡೆ ಕರೆಕ್ಟಾಗಿ, ಫ್ರೇಮ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಮತ್ತು ಅದರಿಂದ ನಾನು ಬೇಕ್ ಮಾಡಿದ್ದೆ. ನಾನು ಮೊದಲು ನಾನೇನು ಮಾಡಿದೆ ಒಂದು ಇಟ್ಟಿಗೆಯಿಂದ ನಾನು ಇದನ್ನು ಕಟ್ಕೊಂಡಿದ್ದೇನೆ ಸಿಮೆಂಟಲ್ಲಿ, ಯಾಕಂದರೆ ಮಳೆ ನೀರು ಒಳಗಡೆ ಹೋಗಬಾರ್ದು ಅಂತ. ಮತ್ತು ಒಳಗಡೆ ನಾನು ಏನು ಮಾಡಿದ್ದೀನಿ ಫೈಬರ್ ಶೀಟ್ ಹಾಕಿದ್ದೀನಿ, ಕಲರ್ ಶೀಟ್ ಬರುತ್ತೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಅದು ಫೈಬರ್ ಶೀಟ್ ಇದೆ, ಫೈಬರ್ ಶೀಟ್ ಇದೆ. ಈ 12 ಅಡಿ ಕಾಲೋನಿಯಲ್ಲಿ ನಾನು ಅರ್ಧ ಅಂದರೆ 6 ಅಡಿ ಬದಿ ಅಂದರೆ ಲವ್ಬಾಚ್ ಕಾಲೋನಿ ಮಾಡಿದ್ದೀನಿ, ಇನ್ನು 6 ಅಡಿ ಫಿಂಚಸ್ ಕಾಲೋನಿ ಮಾಡಿದ್ದೀನಿ. ಇದರಲ್ಲಿ ಬಾಯ್ ಫಿಂಚ್ ಇದೆ, ಜಿಬ್ರಾ ಫಿಂಚ್ ಇದೆ, ಮತ್ತು ಪೆಂಗ್ವಿನ್ ಫಿಂಚ್ ಇದೆ. ಇಲ್ಲಿ ನಾನು ಮತ್ತೆ ಹೇಳಬೇಕಂದ್ರೆ ಇದ್ರದ್ದೆಲ್ಲ ಖರ್ಚು ಈಗ ಅಂಗಲಿನ ಖರ್ಚು ಬಂದು ನನಗೆ 2,500-3,000 ಆಗಿದೆ. ಅಂದರೆ ನಾನು 26-28 ಆ್ಯಂಗಲ್ ತೊಗೊಂಡಿದ್ದೀನಿ. ಜೊತೆಗೆ ಇದ್ರ ಕೇಜಿಂದು ನಾನು ಹೋಲ್ಸೇಲಲ್ಲಿ ಖರೀದಿ ಮಾಡಿದ್ದೀನಿ. ಇದು 3/4 ಇಂಚಿಂದು ಜಾಲರಿ ಅಂತಾರೆ, ಅಂದರೆ ಮ್ಯಾಶ್. ಈ 3/4 ಇಂಚಿನ ಮ್ಯಾಶ್ ನನಗೆ 3,100 ರೂಪಾಯಿ ಬಿದ್ದಿದೆ. ಅಂದರೆ ಪೂರ್ತಿ ರೋಲ್ 50 ಅಡಿ ರೋಲ್ ತೊಗೊಂಡಿದ್ದೆ. ಜೊತೆಗೆ ಇದನ್ನು ನಾನು ತೊಗೊಂಡಿದ್ದೀನಿ, ಇದು ಗ್ರೀನ್ ಮ್ಯಾಶ್ ಅಂತ ಕರೀತಾರೆ. ಇದು ಗ್ರೀನ್ ಮ್ಯಾಶ್ ಈಗ ಒಂದೊಂದೆಲ್ಲ ರೈತರು ಉಪಯೋಗಿಸ್ತಾರೆ ಆ ಥರದ ಮೆಶ್ದು. ಈ ಗ್ರೀನ್ ಮೆಶ್ನ ನಾನು ತೊಗೊಂಡಿದ್ದೀನಿ ಯಾಕಂದರೆ ಸೂರ್ಯನ ಕಿರಣ ಬೆಳಗ್ಗೆ ಈ ಕಡೆಯೇ ಸೂರ್ಯ ಉದಯಿಸ್ತಾನೆ, ಅದರಿಂದ ಸೂರ್ಯನ ಕಿರಣ ಡೈರೆಕ್ಟಾಗಿ ಈ ಕಡೆಯೇ ಬೀಳುತ್ತೆ. ಜೊತೆಗೆ ಈಗ ಮಳೆಗಾಲ ಇರೋದ್ರಿಂದ ಮಳೆ ಜಾಸ್ತಿ ಬಂದರೆ ಗಾಳಿ ಜಾಸ್ತಿ ಹೋಗುತ್ತೆ ಒಳಗಡೆ. ಇದು ಮೆಶ್ನ 75% ಮೆಶ್ ಅಂತ ಕರೀತಾರೆ. ಇದರಲ್ಲಿ ಏನಂದರೆ ಬೆಳಕು ಹೋಗುತ್ತೆ, ಗಾಳಿ ಎಷ್ಟೇ ಕಷ್ಟ ಹೋಗುತ್ತೆ. ಇದು ಅದರ ಅಂದರೆ ಪಕ್ಷಿಗಳಿಗೆ ಚೆನ್ನಾಗೂ ಇರುತ್ತೆ. ಸ್ನೇಹಿತರೆ ನೆಕ್ಸ್ಟ್ ಹೇಳಬೇಕಂದ್ರೆ ನಾನು ಒಳಗಡೆ ಶೀಟ್ ಹಾಕಿದ್ದೀನಲ್ಲ, ಆ ಶೀಟಿನ ಖರ್ಚು ಒಂದು 2,500 ರೂಪಾಯಿ ಬಿದ್ದಿದೆ. ಜೊತೆಗೆ ಸಿಮೆಂಟು ಮತ್ತು ಇಟ್ಟಿಗೆ ಸೇರಿದ್ರೆ 1,500 ರೂಪಾಯಿ. ಇವೆಲ್ಲ ನಾನು ಖರ್ಚು ಸೇರಿದ್ರೆ ಮತ್ತು ಜೊತೆಗೆ ನಾನು ಮೇಲ್ಗಡೆ ನೋಡಿ ಅದೇ ಥರದ ಫೈಬರ್ ಶೀಟ್ನ ಮೇಲ್ಗಡೆನೂ ಹಾಕಿದ್ದೀನಿ. ಜೊತೆಗೆ ಸ್ನೇಹಿತರೆ ನಾನು ನೋಡಿರ್ಬೋದು ನಾನು ಯಾರು ಹೆಲ್ಪ್ ತೊಗೊಂಡಿಲ್ಲ, ಇದನ್ನು ನಾನೇ ಮಾಡಿರೋದು. ಜೊತೆಗೆ ಇದೇನು